ಹಾಯ್ ಫ್ರೆಂಡ್ಸ್, ನಾನು ಇವಾಗ ಹೇಳ್ತಿರೋದು ಎಲ್ ಜಿ ರೆಫ್ರಿಜರೇಟರ್ ಬಂದು ಇದು ಬಂದು ಲೀನರ್ ಇನ್ವರ್ಟರ್ ಕಂಪ್ರೆಸರ್ ಅಂತ ಬರುತ್ತೆ. ಏನಿದು ಲೀನರ್ ಇನ್ವರ್ಟರ್ ಕಂಪ್ರೆಸರ್ ಅಂದರೆ, ಮೊದಲು ಒಂದು ಕಂಪ್ರೆಸರ್ಗಳೆಲ್ಲ ನಾರ್ಮಲ್ ಕಟ್ ಆಫ್ ಕಂಪ್ರೆಸರ್ ಬರ್ತಾ ಇತ್ತು. ಇವಾಗ ಲೀನರ್ ಕಂಪ್ರೆಸರ್ ಏನು ಟೆಕ್ನಾಲಜಿ ಅಂದ್ರೆಗಿನ ಪವರ್ 50% ಕಡಿಮೆ ತಗೊಳುತ್ತೆ ಅದರ್ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ. ಪ್ಲಸ್ ನಾಯ್ಸ್ಲೆಸ್ ಕಂಪ್ರೆಸರ್ ಇರುತ್ತೆ ಇದು. ಪ್ಲಸ್ ಇದು ಬಂದು ನಿಮಗೆ ಫರ್ ಇಯರ್ 253 ಯೂನಿಟ್ಸ್ ತಗೊಳುತ್ತೆ. ಲೀನರ್ ಕಂಪ್ರೆಸರ್ ಇರೋದ್ರಿಂದ ಪವರ್ ಕಡಿಮೆ ತಗೊಳುತ್ತೆ, ಪ್ಲಸ್ ಕಂಪ್ರೆಸರ್ ನಾಯ್ಸ್ಲೆಸ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲ್ ಸಿ ಅಂತೇಳಿ. ಪ್ಲಸ್ ಇದರಲ್ಲಿ ಬಂದು ನಿಮಗೆ ಸ್ಮಾರ್ಟ್ ಡಯಾಗ್ನೋಸಿಸ್ ಅಂತೇಳಿ ಒಂದು ಪ್ಲೇಸ್ಟೋರಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಮೊಬೈಲಲ್ಲಿ ಏನೋ ಪ್ರಾಬ್ಲಮ್ ಆದರೆ ಮೊಬೈಲ್ ಆ್ಯಪಲ್ಲಿ ನಿಮಗೆ ತೋರಿಸುತ್ತೆ. ಇದು ಸ್ಮಾರ್ಟ್ ಕನೆಕ್ಟ್ ಅಂತೇಳಿ ಕೊಟ್ಟಿದ್ದಾನೆ. ಪ್ಲಸ್ ಅದಲ್ದ ಇದರಲ್ಲಿ ನಿಮಗೆ ಎಲ್ ಜಿಯಲ್ಲಿ ಇನ್ನೊಂದು ಸ್ಪೆಷಲ್ ಆಪ್ಷನ್ಸ್ ಏನಂದರೆ ಡಿವಲ್ ಫ್ರಿಜ್ ಅಂತ ಬರುತ್ತೆ. ಡಿವಲ್ ಫ್ರಿಜ್ ಏನಂದರೆ ನಾರ್ಮಲಾಗಿ ಮೊದಲೇನು ಬರ್ತೈತೆ, ಫ್ರೀಜರ್ ಸೆಕ್ಷನ್ ಬರ್ತಾ ಇತ್ತು. ಫ್ರೀಜರ್ ಅಂದರೆ ನಾರ್ಮಲಾಗಿ ಮೇಲ್ ನಾವು ಟೋಟಲ್ ಫ್ರಿಜ್ಜಲ್ಲಿ 70% ಮಾತ್ರ ಯೂಸ್ ಮಾಡ್ತಿದ್ವಿ, ವೆಜಿಟೇಬಲ್, ವಾಟರ್ ಬಾಟಲ್ಸು, ಫುಡ್ ಐಟಮ್ಸು. ಮೇಲ್ಗಡೆ ಏನಾದರೆ ವಾಟರ್ ಇಟ್ಟರೆ ಐಸ್ ಕ್ಯೂಬ್ ಆಗ್ತಾಯಿತ್ತು, ಬೇರೆ ಐಟಮ್ಸ್ ಏನು ಇಡ್ತಿದ್ದಿಲ್ಲ ನಾವು. 30% ಆಲ್ಮೋಸ್ಟು ಕಡಿಮೆ ಯೂಸ್ ಮಾಡೋದು. ಇವಾಗ ಏನಿದೆ ಡಿವಲ್ ಫ್ರಿಜ್ ಅಂದ್ರಿಗಿನ ಜಸ್ಟ್ ಇಲ್ಲಿ ಕೆಳಗಡೆ ಎಲ್ ಜಿ ಅಲ್ಲಿ ಈ ಸೆಟ್ಟಿಂಗ್ಸ್ ಬರುತ್ತೆ. ಇಲ್ಲಿ ಸೂಪರ್ ಫ್ರಿಜ್, ಸೂಪರ್ ಚಿಲ್ ಟೆಂಪ್ರೇಚರು, ಡಿವಲ್ ಫ್ರಿಜ್ ಅಂತ ಬರ್ತಾನೆ. ಈ ಬಟನ್ ಇಲ್ಲಿದೆಲ್ಲ, ಡಿವಲ್ಗೆ ಇಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ. ಈ ಬಟನ್ ಸೆಲೆಕ್ಟ್ ಮಾಡಿದ ತಕ್ಷಣ ಇದೇನಾಗುತ್ತೆ, ಫ್ರೀಜರ್ ಸೆಕ್ಷನ್ ಹೋಗಿ ರೆಫ್ರಿಜರೇಟರ್ ಸೆಕ್ಷನ್ ಆಗುತ್ತೆ. ಇಲ್ಲಿ ವೆಜಿಟೇಬಲ್ಸು, ತಿನ್ನೋ ಫುಡ್ ಐಟಮ್ಸ್ ಎಲ್ಲ ಇಟ್ಕೋಬೋದು. ಇದು ಡಿವಲ್ ಫ್ರಿಜ್ ಎಲ್ ಜಿಯಲ್ಲಿ ಬಂದಿದೆ. ನಿಮಗೆ ಸ್ಟಫಂಗ್ ಗ್ಲಾಸ್ ಬಂದು ಅನ್ಬ್ರೇಕ್ ಸ್ಟಫಂಗ್ ಗ್ಲಾಸ್ ಬರುತ್ತೆ, 150 kg ಇಟ್ಕೋಬೋದು, ಅನ್ಬ್ರೇಕಬಲು. ಪ್ಲಸ್ ಡೋರ್ ಕೂಲಿಂಗ್ ಬರುತ್ತೆ, ನಾವೇನಾದರೂ ಬಾಟಲ್ಸ್ ಗಿಟಲ್ಸ್ ಏನಾದರೂ ಇಟ್ಟಿದ್ರಿಗಿನ ಡೋರ್ ಕ್ಲೋಸ್ ಮಾಡಿದಾಗ ಇದು ಎಕ್ಸ್ಟ್ರಾ ಕೂಲಿಂಗ್ ಒಂದು ಸಪ್ಲೈ ಮಾಡುತ್ತೆ. ಇದು ಬಂದು ವೆಜಿಟೇಬಲ್ ಬಾಕ್ಸು. ಇನ್ನೊಂದು ಸ್ಮಾರ್ಟ್ ಡಯಾಗ್ನೋಸಿಸ್ ಇಂಡಿಕೇಟ್ ಇಲ್ಲಿ ಕೊಟ್ಟಿದ್ದಾನೆ ಸೆನ್ಸರು. ಇದು ಸ್ಮಾರ್ಟ್ ಡಯಾಗ್ನೋಸಿಸ್ ಇಂಡಿಕೇಟ್, ಇದೇನು ಪ್ರಾಬ್ಲಮ್ ಆದರೆ ಮೊಬೈಲ್ ಎಲ್ಲ ತೋರಿಸುತ್ತೆ. ಸ್ಮಾರ್ಟ್ ಲೀನರ್ ಕಂಪ್ರೆಸರ್ 10 ಇಯರ್ಸ್ ವಾರಂಟಿ, 3-star ರೇಟಿಂಗ್, 1 ವರ್ಷಕ್ಕೆ 253 ಯೂನಿಟ್ಸ್ ತಗೊಳುತ್ತೆ ಫರ್ ಇಯರ್. ಇದು ತಗೊಳ್ಳೋದು ನಿಮಗೆ ಲೀಟರ್ಸ್ ಬಂದು 284 ಬರುತ್ತೆ, ಸ್ಟೋರೇಜ್ ಬಂದು 256 ಬರುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಇದು, ವಿತ್ ಹ್ಯಾಂಡಲ್ ಪ್ಲಸ್ ಕೀ ಬರುತ್ತೆ. ಇನ್ನೊಂದೇನಂದರೆ ಬ್ಯಾಕ್ ಸೈಡೆಲ್ಲ ನಿಮ್ಗೆ ಗ್ರಿಲ್ ಏನೂ ಇರೋದಿಲ್ಲ. ಇವಾಗೆಲ್ಲ ಬರೋ ಡಬಲ್ ಫ್ರಿಜ್ಗಳೆಲ್ಲ ಸೈಡ್ ಇರುತ್ತೆ ಗ್ರಿಲ್, ನಾರ್ಮಲಾಗಿ ಹೀಟ್ ಇರುತ್ತೆ. ಪ್ಲಸ್ ವಾಟರ್ ಲೀಕೇಜಸ್ ಏನಿರೋದಿಲ್ಲ, ಇದರಲ್ಲಿ ಗ್ರಿಲ್ ಕಾಯಿಲ್ ಕೊಟ್ಟಿರ್ತಾನೆ, ವಾಟರ್ ಲೀಕೇಜ್ ಏನನ್ನಾದರೂ ಕೂಡ ಇಲ್ಲೇ ಡ್ರೈ ಆಗಿಬಿಡುತ್ತೆ ಹೀಟಿಗೆ. ಇದು ಕಂಪ್ರೆಸರ್, ಕಂಪ್ರೆಸರ್ಗೆ 10 ಇಯರ್ಸ್ ವಾರಂಟಿ, ಟೋಟಲ್ ಫ್ರಿಜ್ಗೆ 1 ವರ್ಷ ವಾರಂಟಿ ಬರುತ್ತೆ. ಇದು ಎಲ್ ಜಿ ಫ್ರಿಜ್. ಬಟ್ ಎಲ್ ಜಿದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರಿಗಿನ ನಿಮಗೆ ಎಲ್ ಜಿ ಬಂದು ಬಾಡಿ ಹೆವಿ ಬರುತ್ತೆ, ಕ್ವಾಲಿಟಿ ಇದು ಏನು ಇಂಟೀರಿಯಲ್ ಕ್ವಾಲಿಟಿ ಅದರ್ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಎಲ್ ಜಿ ಬ್ರ್ಯಾಂಡಲ್ಲಿ. ಪ್ಲಸ್ ಪರ್ಫಾಮೆನ್ಸ್ ಕೂಡ ಚೆನ್ನಾಗಿದೆ, ಸರ್ವಿಸು, ಸ್ಪೇರ್ ಪಾರ್ಟ್ಸು ಎಲ್ಲ ಚೆನ್ನಾಗಿದೆ ಎಲ್ ಜಿದು. ಇದರಲ್ಲಿ ವಾರಂಟಿ ಕಾರ್ಡ್ ಕೂಡ ಬರುತ್ತೆ ನಿಮಗೆ, ವೆಜಿಟೇಬಲ್ ಬಾಕ್ಸಲ್ಲಿ ಬರುತ್ತೆ ವಾರಂಟಿ ಕಾರ್ಡ್. ಇದು ಎಲ್ ಜಿ ಫ್ರಿಜ್ಜಿದು. ನಿಮಗೆ ಈ ಚಾನಲ್ ಲೈಕ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನೇನು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.